ಜೈಲ್ನಲ್ಲಿ ಸೆಲೆಬ್ರಿಟಿಗಳಿಗೆ ಒಂದು ರೀತಿ ವಿ ಐ ಪಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋಂಥ ಒಂದಷ್ಟು ಮಾತುಗಳು ಮುಂಚೆಯಿಂದ ಬರ್ತಾ ಇತ್ತು ಆದರೆ ಈಗ ಸ್ವಲ್ಪ ಅದು ಗಟ್ಟಿಯಾಗಿ ನಿಂತಿರುವಂಥದ್ದು ಅಷ್ಟಕ್ಕೂ ದರ್ಶನ್ ಅವರು ಈಗ ಬಂಧನವಾಗಿರುವಂಥದ್ದು ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಿದೆಯಾ ಯಾಕಂತ ಹೇಳಿದ್ರೆ ಒಂದಷ್ಟು ಕೆ ಜಿಗಳನ್ನು ಅವರು ಇಳಿಕೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಮಾತು ಸಹ ಕೇಳಿ ಬರ್ತಾ ಇದೆ ಇನ್ನು ಒಂದಷ್ಟು ಜನರು ಒಂದೊಂದಷ್ಟು ಮಾತುಗಳನ್ನು ಹೇಳ್ತಿರುವಂಥದ್ದು ಸದ್ಯಕ್ಕೆ ಅವ್ರ ಕುರಿತು ದರ್ಶನ್ ಅವರ ಕುರಿತು ಚೇತನ ಅಹಿಂಸಾ ಅವರು ಟ್ವೀಟ್ ಮಾಡಿದರು ಮಾಡಿದ್ರು ನಮ್ಮೊಟ್ಟಿಗೆ ನಟ ಚೇತನ ಅಹಿಂಸಾ ಅವರಿದ್ದಾರೆ ಸರ್ ನಮಸ್ತೆ ಗೋಯಿಂಗ್ ಆನ್ ಚೆನ್ನಾಗಿ ಸರ್ ನೀವು ಟ್ವೀಟ್ ಮಾಡಿದೀವಿ ದರ್ಶನ್ ಅವ್ರ ಬಗ್ಗೆ ಒಂದಷ್ಟು ಜನ ಇರಬಹುದು ಇರ್ಬೋದು ಅವರವರ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾ ಇದ್ರು ಪರ ಇರಬಹುದು ವಿರೋಧ ಇರಬಹುದು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಇರುವಂಥ ಒಂದಷ್ಟು ನಟರು ನಟಿಯರು ನಾವು ದರ್ಶನ್ ಪರ ನಿಂತ್ಕೋತೀವಿ ಈ ಸಂದರ್ಭದಲ್ಲಿ ಅವರು ತಪ್ಪು ಮಾಡಿರಲಿ ಸರಿ ಮಾಡಿರಲಿ ನಾವು ಅವ್ರ ಪರನ ನಿಂತ್ಕೋತೀವಿ ಯಾಕಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಭಾರಿಯವರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಸಿ ನಾವು ಸಿನಿಮಾ ಅಂತ ಬ್ಲೈಂಡಾಗಿ ಸಪೋರ್ಟ್ ಮಾಡಲೂಬಾರ್ದು ಅಥವಾ ಬ್ಲೈಂಡಾಗಿ ನಾವು ವಿರೋಧ ಮಾಡಲೂಬಾರ್ದು ನಾವು ಏನಿದೆಯೋ ಅದನ್ನು ಅರ್ಥ ಮಾಡಿಕೊಂಡು ಒಂದು ಉತ್ತಮವಾದ ವಿಶ್ಲೇಷಣೆ ಕೊಡಬೇಕು ನಮಗೆ ದರ್ಶನ್ ನಾನು ಒಂದು ಎರಡು ಮೂರು ಸಲ ಭೇಟಿಯಾಗಿದ್ದೀನಿ ಅವರು ಸಿನಿಮಾ ರಂಗದಲ್ಲಿ ಭಾಳ ದೊಡ್ಡ ಸ್ಟಾರು ಮತ್ತು ಭಾಳ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಮಾಡೋ ಹೀರೋ ಬಟ್ ಸಿನಿಮಾ ರಂಗದಲ್ಲಿ ನಮ್ಮ ವಿಚಾರಗಳು ನಮ್ಮ ನಡವಳಿಕೆ ನಮ್ಮ ಪ್ರತಿಭೆ ನಮ್ಮ ಆಲೋಚನೆ ನಮ್ಮ ಒಳ್ಳೆತನ ಇದಕ್ಕೇನು ಬೆಲೆ ಇಲ್ಲ ಸಿನಿಮಾ ರಂಗದಲ್ಲಿ ದುಡ್ಡೇ ಬೆಲೆ ಸೊ ಆ ನಿಟ್ಟಿನಲ್ಲಿ ದರ್ಶನ್ನ ಗುರುಸೋದು ಅವರು ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ದುಡ್ಡಿಂದ ಹೊರತವ್ರ ನಡವಳಿಕೆಯಿಂದ ಅಲ್ಲ ಸೊ ನಮಗೆ ದರ್ಶನ್ ಮಾಡಿದರೋ ಮಾಡಿಲ್ವೋ ಇವಾಗ ಆರೋಪಿ ಅನ್ನೋದು ನಿಜ ಅಪರಾಧಿ ಅಲ್ಲ ಆದರೆ ಇವೆಲ್ಲ ಭಾಳ ಗಂಭೀರವಾದ ಆರೋಪ ಮತ್ತು ಯಾರೂ ಕೂಡ ಮೀಡಿಯಾ ಕೋರ್ಟ್ಸು ಪೊಲೀಸವರು ಸುಮ್ಮನೆ ಅವರೆಲ್ಲ ಸಮಯ ವ್ಯರ್ಥ ಮಾಡಿಕೊಂಡು ಇದೆಲ್ಲ ಇಲ್ಲದೆ ಇರೋದೆಲ್ಲ ಹುಟ್ಟಾಕಲ್ಲ ಸೊ ಇವಾಗ ಏನಿದೆಯೋ ಅದು ಒಂದು ನಿರ್ಧಾರ ಬರಲಿ ಅದು ನಾವು ಕೋರ್ಸ್ ನಿರ್ಧಾರ ಬರೋ ತನಕ ನಾವು ಏನು ಸಂಪೂರ್ಣವಾಗಿ ನಾವು ತೀರ್ಮಾನ ಮಾಡೋಕ್ಕೆ ಹಿಂಗೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಾನು ಏನು ಕಾಣ್ತಾ ಇದೆ ಸರಿ ಅಂದರೆ ಈ ಮೀಡಿಯಾನ ಪ್ರಶ್ನೆ ಮಾಡ್ಕೊಳ್ತಾ ದರ್ಶನನ್ನು ನಾವು ನೀವು ಹೇಳೋದು ನಂಬಲ್ಲ ದರ್ಶನ ನಾವು ಕವರಪ್ ಮಾಡ್ತೀವ ಅಥವಾ ದರ್ಶನ್ ನಾವು ಒಪ್ಪಲ್ಲ ಅಥವಾ ದರ್ಶನ್ ಹಿಂಗೆ ಮಾಡಲ್ಲ ಅಂದ್ಬಿಟ್ಟು ರೇಣುಕಾ ಸ್ವಾಮಿದು ಮೀಡಿಯಿಂದ ಬರುತ್ತೆ ರೇಣುಕಾ ಸ್ವಾಮಿ ಅಶ್ಲೀಲ ವೀಡಿಯೋ ಥರದ್ದು ಅದನ್ನು ಮಾತ್ರ ನಂಬ್ತೀವಿ ದರ್ಶನದ ನಂಬಲ್ಲ ರೇಣುಕಾಸ್ವಾಮಿ ನಂಬ್ತೀವಿ ಹಂಗೆ ನೋಡೋಕ್ಕಾಗಲ್ಲ ನೀವು ಸೆಲೆಕ್ಟಿವ್ ಆಗಿರೋಕ್ಕಾಗಲ್ಲ ರೇಣುಕಾಸ್ವಾಮಿ ಮಾಡಿದ ತಪ್ಪು ದರ್ಶನ್ ನಾನು ಹೇಳೋಕ್ಕಾಗಲ್ಲ ಹಂಗೆ ನೋಡೋಕ್ಕಾಗಲ್ಲ ನೀವು ಒಂದು ರೀತಿ ಅಬ್ಜೆಕ್ಟಿವ್ ಆಗಿ ನೋಡಬೇಕು ನನ್ನ ಪ್ರಕಾರ ಇದು ಬರೀ ದರ್ಶನ ಅಥವಾ ರೇಣುಕಾ ಸ್ವಾಮಿಯ ಸಮಸ್ಯೆ ಅಲ್ಲ ಇದು ಒಂದು ಇಡೀ ಒಂದು ವ್ಯವಸ್ಥೆಯ ಸಮಸ್ಯೆ ಇದು ಒಂದು ಇಡೀ ಚಿತ್ರರಂಗದ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು ಮತ್ತು ಹಿಂಸೆ ಸಂಸ್ಕೃತಿ ಸ್ಟಾರ್ ಸಂಸ್ಕೃತಿ ಮತ್ತು ವಿಷಕಾರಿ ಪುರುಷತ್ವ ಮತ್ತು ಅನೇಕ ಸಮಸ್ಯೆಗಳು ಇದರಲ್ಲ ಇಂಟರ್ಟೊಯ್ ಆಗಿ ನಮಗೆ ಸತ್ಯ ಮತ್ತು ಸುಳ್ಳು ಅಥವಾ ಕಾಲ್ಪನಿಕ ಮತ್ತು ಸತ್ಯದ ನಡುವೆ ಒಂದು ಈ ಭೇದ ಭಾವನೆ ಅಳಿಸಾಕಿ ನಮಗೆ ಭಾಳ ಸಮಸ್ಯೆ ಆಗಿದೆ ಸೊ ಇದನ್ನು ಚಿತ್ರರಂಗ ಇವತ್ತಿನ ದಿನ ಮಾತಾಡ್ತಿರೋದು ಒಳ್ಳೆಯದು ಭಾಳ ವರ್ಷ ಚಿತ್ರರಂಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಬಂದರೆ ಮಾತ್ರ ಮಾತಾಡೋದು ಸಿನಿಮಾ ರಂಗದ ನಿಜವಾದ ದೊಡ್ಡ ಸಮಸ್ಯೆ ಆದರೆ ಅದರಲ್ಲಿ ಮೌನ ವಹಿಸ್ತಾರೆ ಈ ಸನ್ನಿವೇಶದಲ್ಲಿ ಮಾತಾಡ್ತಿರೋದು ಒಳ್ಳೆಯ ಬೆಳವಣಿಗೆ ನಮಗೆ ನಿಜವಾದ ಸಮಾಜದಲ್ಲಿ ಎಂತ ಒಂದು ವ್ಯಕ್ತಿ ತಲೆಯಲ್ಲಿ ಏನಿದೆ ಅಂತ ಗೊತ್ತಾಗಬೇಕು ಅಂದರೆ ಅವ್ರು ಮಾತಾಡಬೇಕು ಅವ್ರು ಹೇಳಬೇಕು ಫಿಫ್ಟಿ ಪರ್ಸೆಂಟ್ ಯುವರತ್ನದಲ್ಲಿ ಈ ಥಿಯೇಟ್ರ್ ಆದಾಗ ಮಾತ್ರ ಅನ್ಯ ಅನ್ಯಾಯ ಅಂದಾಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾತ್ರ ಅಲ್ಲ ಹಂಸಲೇಖನ ಪ್ರಕರಣದಲ್ಲಿ ಮೀಟು ಪ್ರಕರಣದಲ್ಲಿ ದರ್ಶನ ಪ್ರಕರಣದಲ್ಲಿ ಏನೇನು ನಮಗೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೋ ಅಥವಾ ರೈತರು ಕಾರ್ಮಿಕರು ದಲಿತರು ಮಹಿಳೆಯರು ಅಲ್ಪಸಂಖ್ಯಾತರು ಪರಿಸರ ಏನೇ ಅನ್ಯಾಯ ಭ್ರಷ್ಟಾಚಾರ ಏನೇ ಸಮಸ್ಯೆ ಇದ್ದರೂ ಅದರ ಬಗ್ಗೆ ಸಿನಿಮಾ ರಂಗ ಮಾತಾಡಬೇಕು ಪ್ರತಿಯೊಬ್ಬರೂ ಕೂಡ ಅವರು ವ್ಯಕ್ತ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕು ಸಿನಿಮಾ ನಟರು ಬರೀ ಕೈಗೊಂಬೆಗಳಾಗ್ಬಿಟ್ಟು ದುಡ್ಡು ತೊಗೊಂಡು ನಾನು ಸಮಾಜದಲ್ಲಿ ನನ್ನ ಕೊಡುಗೆ ಇದೆ ಅಂತ ಮೆರೆಯೋದಕ್ಕಿಂತ ನೀವು ಸಮಾಜಕ್ಕೆ ವಾಪಸ್ಸು ಕೊಡಿ ಜಾಸ್ತಿ ಪಡೆದಿರೋ ಜಾಸ್ತಿ ವಾಪಸ್ ಕೊಡಬೇಕು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು ಅದೇ ನ್ಯಾಯ ಸೊ ಸಿನಿಮಾ ರಂಗದವರು ನನ್ನಂಥ ಹೀರೋಗಳು ನಾವು ಯೋಗ್ಯತೆ ಮೀರಿ ಪಡೆದಿದ್ದೀವಿ ವಾಪಸ್ ಕೊಡೋದು ಭಾಳ ಮುಖ್ಯ ಅದು ದರ್ಶನಿಂದ ಹಿಡಿದು ಅಂದರೆ ಎಲ್ಲರೂ ಕೂಡ ಅದು ವಾಪಸ್ ಕೊಡಬೇಕು ಜಾಸ್ತಿ ಅಂತ ನಾನು ನಿರೀಕ್ಷೆ ಮಾಡ್ತೀನಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿಮ್ಮ ಮನೆ ಹೆಣ್ಮಕ್ಳಿಗೂ ಇದೇ ರೀತಿ ಮೆಸೇಜ್ ಮಾಡಿದರೆ ನೀವು ಸುಮ್ಮನೆ ಇರ್ತಿದ್ರಾ ಅಂತ ದರ್ಶನ್ ಅವರ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿರೋಂಥದ್ರ ಜೊತೆಗೆ ಸಮರ್ಥಿಸ್ಕೊಳ್ತಾ ಇರೋದು ಇಲ್ಲ ನಮ್ಮ ಬಾಸ್ ಮಾಡಿದ್ದೆ ಸರಿ ಅಂತ ಸಿ ರೇಣುಕಾ ಸ್ವಾಮಿಯವರು ನಿಜವಾಗೂ ಅಶ್ಲೀಲ ವೀಡಿಯೋಗಳು ಕಳಿಸಿದಾರೆ ಅಂತ ಕೇಳಿ ಅದು ಒಂದು ತಪ್ಪೆ ಬಟ್ ಅದನ್ನು ನೀವು ಏನು ನೀವು ಕಾನೂನು ಪ್ರಕಾರ ನೋಡಿದೆ ಅದಕ್ಕೆ ಬರೋ ಸೆಕ್ಷನ್ಸು ಕೊಲೆ ಅಂತೂ ಅಲ್ವೇ ಅಲ್ಲ ಅಥವಾ ಜೀವವಾದಿ ಶಿಕ್ಷೆ ಅಂತೂ ಅಲ್ವೇ ಅಲ್ಲ ಅದು ಒಂದು ಶಿಕ್ಷೆ ಇದೆ ಇವಾಗ ಎಷ್ಟೋ ಕ್ರೈಮ್ಗಳು ಒಂದು ರೆಡ್ ಲೈಟ್ ದಾಟೋದಕ್ಕೂ ಒಂದು ಶಿಕ್ಷೆ ಒಂದು 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 ಪನಿಷ್ಮೆಂಟ್ ಇದೆ ಅಥವಾ ಪನಿಷ್ಮೆಂಟ್ ಅಥವಾ ಒಂದು ಸೆಕ್ಷನ್ ಇದೆ ಸೊ ಬಟ್ ಎಲ್ಲ ಕ್ರೈಮು ಒಂದೇ ಅಲ್ಲ ಸೊ ನಮ್ಮ ಪ್ರಕಾರ ದ ಪನಿಷ್ಮೆಂಟ್ ಶುಡ್ ಫಿಟ್ ದ ಕ್ರೈಮ್ ಇವಾಗ ರೇಣುಕಾಸ್ವಾಮಿ ಏನಾದರೂ ಒಂದು ಇದು ಮಾಡಿದ್ದಾರೆ ಒಂದೇನು ಅಶ್ಲೀಲ ವೀಡಿಯೋಸ್ ಕಳಿಸಿದ್ದಾರೆ ಅದು ತಕ್ಕಂಥ ಕಾನೂನಾಗಲಿ ಪೊಲೀಸ್ ವ್ಯವಸ್ಥೆ ಅದಂಥರ ಕ್ರಮ ತೊಗೊಳ್ಳಿ ನಿಮಗೇನು ಒಂದು ಅವ್ರು ತಪ್ಪು ಮಾಡಿದ್ದಾರೆ ಅದನ್ನು ತಕ್ಕ ತಕ್ಕಂತೆ ಶಿಕ್ಷೆ ಆಗಲಿ ಆದರೆ ಕಾನೂನು ಕೈ ಎತ್ಕೊಂಡು ಈ ಥರ ಅಮಾನವೀಯ ಅದು ಯಾರು ಮಾಡಿದರು ಸಿ ಒಂದಂತೂ ನಿಜ ಅವನ್ನ ಒಡೆದು ಬಡ್ದು ಚಿತ್ರ ಹಿಂಸೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನನಗೆ ವಾರಗಳಲ್ಲೇ ನನಗೆ ಏನಪ್ಪ ಇವನು ಏನು ಅನುಭವಿಸಿರ್ತಾನೋ ಸಹಾಯಕ್ಕೆ ಮುಂಚೆ ಅಂತ ನಾನು ಅನ್ಕೊತಾ ಇದ್ದೆ ಇವತ್ತಿಗೂ ನನಗೆ ನಮ್ಮ ಒಂಥರ ದಿಗ್ಭ್ರಮೆ ಆಗುತ್ತೆ ಆದರೆ ಅದಂತೂ ನಿಜ ಯಾರು ಮಾಡಿದ್ದಾರೆ ಯಾತಕ್ಕೆ ಮಾಡಿದ್ದಾರೆ ಎಷ್ಟು ಜನ ಮಾಡಿದ್ದಾರೆ ಯಾವಾಗ ಮಾಡಿದ್ದಾರೆ ಅದೆಲ್ಲ ಹೊರಗೆ ಬರಬೇಕು ಬಟ್ ಏನೇ ಇದ್ರೂ ಈ ತಪ್ಪಿಗೆ ಈ ಥರ ಶಿಕ್ಷೆ ಅಂತೂ ಇಂಬ್ಯಾಲೆನ್ಸ್ ಜಾಸ್ತಿ ಸೊ ನಮಗೆ ನಮಗೆ ಏನು ಪನಿಷ್ಮೆಂಟ್ ಇದೆಯೋ ಅದು ಏನು ಕ್ರೈಮ್ ಇದೆಯೋ ಅದಕ್ಕೆ ತಕ್ಕಂತೆ ಪನಿಷ್ಮೆಂಟ್ ಆಗಬೇಕು ನಮಗೆ ದರ್ಶನ್ ಅವರು ಮಾಡಿದ್ರೋ ಮಾಡಿದ್ರೋ ನಮ್ಗೆ ಗೊತ್ತಿಲ್ಲ ಅವ್ರ ಆರೋಪಿ ಇವತ್ತಿಗೂ ಅವ್ರ ಅಪರಾಧಿ ಅಲ್ಲ ಬಟ್ ರೇಣುಕಾ ಸ್ವಾಮಿನ ಯಾವ ರೀತಿ ಕೊಲೆ ಮಾಡಿದ್ದಾರೆ ಅಂದರೆ ಯಾರೇ ಮಾಡಿದರೂ ಅದು ಅವ್ರ ತಪ್ಪಿಗೆ ಸೂಕ್ತ ಅಂತೂ ಅಲ್ಲವೇ ಅಲ್ಲ ಅದು ಕಾನೂನಾತ್ಮಕವೂ ಅಲ್ಲ ನೈತಿಕವಾಗೂ ಅಲ್ಲವೇ ಅಲ್ಲ ಮತ್ತು ಯಾವುದೇ ರೀತಿಯ ನಾನು ಸಮರ್ಥಿಸ್ಕೊಳೋಕ್ಕಾಗಲ್ಲ ದೃಷ್ಟಿಕೋನದಲ್ಲಿ ದರ್ಶನ್ ಅವರು ಈ ಮುಂಚಿತವಾಗಿ ಈ ಪ್ರಕರಣ ಆಗಕ್ಕೂ ಮುಂಚೆ ನೀವು ಯಾವ ರೀತಿ ಅವ್ರನ್ನ ನೋಡ್ತಿದ್ರಿ ಈ ಪ್ರಕರಣ ಆದಮೇಲೆ ನಿಮ್ಮ ಕಣ್ಣಿಗೆ ಅವ್ರು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ನನಗೆ ನೋಡಿ ದರ್ಶನವ್ರು ಅಷ್ಟೊಂದು ಹತ್ತಿರದ ಪರಿಚಯ ಅಲ್ಲ ನನಗೆ ಅಮೃತ ಮಹೋತ್ಸವ ಎರಡು ಸಾವಿರದ ಒಂಬತ್ತು ಬಿರುಗಾಳೆ ಆದಮೇಲೆ ಅವರು ಬಂದು ಮಾತಾಡಿಸಿದ್ರು ಫಸ್ಟ್ ಟೈಮು ನನಗೆ ಅವರು ಅವರು ಹೈ ಹಲೋ ಅಂತ ಹೇಳಿದ್ದೆ ಮತ್ತು ಆಮೇಲೆ ಅತಿರಥ ಟೈಮ್ನಲ್ಲಿ ಡಬ್ಬಿಂಗ್ ಸ್ಟುಡಿಯೋ ಒಳಗೆ ಹೋಗ್ತಾ ಅವ್ರನ್ನ ಸಾರಿ ಹೈ ಅಂದಿದ್ದ ನಾನು ಹಿಂದೆ ಬಿಟ್ಟಿದ್ದ ಟೈಮಲ್ಲಿ ನಾನೇನು ಅವ್ರನ್ನ ಯಾವತ್ತೂ ಒಂದು ಮಾತು ಒಂದು ಡೈಲಾಗ್ ಮಾಡಿಲ್ಲ ನನಗೇನಾದರೂ ಗೊತ್ತಾಗಬೇಕು ಅಂದರೆ ಮೀಡಿಯಾದಲ್ಲಿ ಗೊತ್ತಿರೋದೆ ನನಗೆ ಗೊತ್ತಿರೋದು ಬಟ್ ಮೀಡಿಯಾದಲ್ಲೂ ಕೂಡ ಅವರು ಜೈಲಿಂದ ಫಸ್ಟ್ ಟೈಮ್ ಬಂದಾಗ ಆವಾಗ ಅವರ ಮನೆ ಪ್ರಕರಣ ಆದಮೇಲೆ ಅವರು ಒಂದು ಒಂದು ಆತಂಕ ವ್ಯಕ್ತಪಡಿಸ್ತಾರೆ ರೆ ಒಂದು ಪಶ್ಚಾತ್ತಾಪ ವ್ಯಕ್ತಪಡಿಸ್ತಾರೆ ಮತ್ತೆ ಮಾಡೋಲ್ಲ ಅಂತ ವ್ಯಕ್ತಪಡಿಸ್ತಾರೆ ಬಟ್ ಅದು ಎರಡು ಸಾವಿರದ ಹನ್ನೊಂದಕ್ಕೂ ಅದು ಹೋಗ್ತಾ ಹೋಗ್ತಾ ಒಡಿಯೋದು ಬಡಿಯೋದು ಮತ್ತು ಇದನ್ನು ನೋಡಿದಾಗ ಮತ್ತು ಸಿನಿಮಾ ರಂಗದಲ್ಲ ಅವರ ನಡವಳಿಕೆ ನಮಗೆ ಬೇರೆ ಬೇರೆದೆಲ್ಲ ಗೊತ್ತಾದಾಗ ನಮಗೆ ಗೊತ್ತಿತ್ತು ಇದು ಒಂದು ರೀತಿ ಇದು ಒಂದು ಮಾದರಿ ನಡವಳಿಕೆ ಅಲ್ಲ ಅಂತ ನಮಗೆ ಗೊತ್ತಿತ್ತು ಆದರೆ ಈ ಮಟ್ಟವರೆಗೂ ಆಗತ್ತೆ ಇಷ್ಟು ಒಂದು ಗಂಭೀರವಾದ ಆರೋಪ ಆಗತ್ತೆ ಇಷ್ಟು ದೊಡ್ಡ ವಿಚಾರದಲ್ಲಿ ತಗಲಾಕ್ಕೊಂತಾರೆ ಅಂತ ನಾವು ಯಾವತ್ತೂ ಊಹಿಸ್ಕೊಂಡಿರಲಿಲ್ಲ ಬಟ್ ಅವರ ನಡವಳಿಕೆ ನಮಗೆ ಒಬ್ಬ ಸಿನಿಮಾ ನಟ ಒಬ್ಬ ಸೆಲೆಬ್ರಿಟಿ ಒಬ್ಬ ಇಷ್ಟು ಫ್ಯಾನ್ಗಳು ಇಷ್ಟು ಗೌರವ ಇಷ್ಟು ಸಮಾಜದಿಂದ ಪಡೆದಿರೋರಿಂದ ಈ ನಡವಳಿಕೆ ನಾವು ಯಾವತ್ತೂ ಮುಂಚೆಯಿಂದಲೂ ನಾವು ನಿರೀಕ್ಷೆ ಮಾಡಿಲ್ಲ ಅಂದರೆ ಅದು ಸೂಕ್ತ ಇರಲಿಲ್ಲ ಇದಂತೂ ನಮಗೆ ಭಾಳ ಪ್ರಶ್ನೆ ಅದ ನಾವು ಏನು ನಿರೀಕ್ಷೆ ಮಾಡ್ತೀವಿ ಅಂದರೆ ಅವ್ರು ಜೈಲಿಂದ ಬಂದು ಒಂದು ಉತ್ತಮ ಮನುಷ್ಯ ಆಗಿ ಹೊರಗೆ ಬಂದು ಉತ್ತಮ ಹಾದಿಯಲ್ಲಿ ನಡೆದು ಉತ್ತಮ ಸಿನಿಮಾ ಮಾಡಿ ಅವರು ಬದಲಾಗ್ತಾರೆ ಪಶ್ಚಾತ್ತಾಪ ಪಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಅನ್ಫಾರ್ಚುನೇಟ್ಲಿ ನೀವು ಸಹ ಜೈಲುವಾಸ ವಾಸ ಅನುಭವಿಸಿದ್ರಿ ಆ ಕ್ಷಣಗಳು ಹೇಗಿತ್ತು ಅಂದರೆ ವಿ ಪಿ ಟ್ರೀಟ್ಮೆಂಟ್ ನಿಜಕ್ಕೂ ಇರುತ್ತಾ ನಿಮ್ಮ ಒಂದು ಸೆಲ್ಲಿಗೆ ಯಾರ್ಯಾರು ಬರಬಹುದು ಯಾರ್ಯಾರು ಬರಬಾರ್ದು ಜೊತೆಗೆ ನಿಮ್ಮ ಫ್ಯಾಮಿಲಿ ಏನಾದರೂ ನಿಮ್ಮನ್ನು ನೋಡೋಕ್ಕೆ ಬಂದಾಗ ನಿಮಗೆ ಈ ಮುಂಚಿತವಾಗಿ ಗೊತ್ತಿರುತ್ತೆ ಯಾರು ಬರ್ತಾರೆ ಅನ್ನೋಂಥದ್ದು ಸೊ ನೀವೇನಾದರೂ ಪರ್ಮಿಷನ್ ಕೊಟ್ಟರೆ ಮಾತ್ರ ಅವ್ರು ಬರ್ತಾರಾ ಅಂತ ನನಗೆ ಫ್ಯಾಮ್ಲಿಯವರು ನಂದು ಯಾರೂ ಬಿಡಲಿಲ್ಲ ನನಗೆ ನೋಡೋಕ್ಕೆ ಯಾರೂ ನನ್ನ ಫ್ಯಾಮ್ಲಿಯವರು ನಾನು ಬಿಡಲಿಲ್ಲ ನನ್ನ ಬರ್ತ್ಡೇ ದಿನವೂ ಕೂಡ ಅವನ್ನ ಕಳಿಸ್ಬಿಟ್ರು ನನ್ನನ್ನು ನಾನು ಫಸ್ಟ್ ಟೈಮ್ ಹೋದಾಗ ನನಗೆ ಸೆಲ್ಲಲ್ಲಿ ಹಾಕಿದ್ರು ಐದಾರು ಜನ ನಾವಿದ್ವಿ ಎರಡನೇ ಸಲ ಹಾಕಿದಾಗ ನಲ್ವತ್ತು ಜನ ಬ್ಯಾರೆಕ್ಸ್ನಲ್ಲಿ ಹಾಕಿದ್ರು ಬ್ಯಾರೆಕ್ಸ್ ಜನ ನಲ್ವತ್ತು ಜನ ಅದು ಹಾರ್ಡ್ ಆ್ಯಂಡ್ ಕ್ರಿಮಿನಲ್ ನಾನು ಒಂದು ಟ್ವೀಟ್ ಹಾಕಿದ್ದೆ ಎರಡು ಸಲ ಒಂದು ಟ್ವೀಟು ಸೊ ಈ ಟ್ವೀಟಿಗೆ ಹಾಕಿದ್ದಕ್ಕೆ ನೀವು ಹಾರ್ಡ್ ಆ್ಯಂಡ್ ಕ್ರಿಮಿನಲ್ ಜೊತೆ ಹಾಕಿ ಅದು ಅದು ಕಷ್ಟ ಆಗೇ ಆಗುತ್ತೆ ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಮಾಮೂಲಿ ದಿನ ಅಂದರೆ ನಮ್ಮ ಕೆಲಸಗಳು ಇರುತ್ತೆ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೀವಿ ಕೆಲಸ ಮಾಡ್ತಾ ಓದ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಅಲ್ಲಿ ಒಂದು ದಿನ ಹೋಗೋದು ಭಾಳ ಹೊತ್ತಾಗುತ್ತೆ ಒಳಗಡೆನೇ ಕೂಡ್ಸಿರ್ತಾರೆ ದಿನಕ್ಕೆ ಒಂದ್ಸಲಿ ಫೋನ್ ಕಾಲ್ ಸಿಕ್ಕಿದ್ರೆ ಅಷ್ಟು ನಮಗೆ ರಾತ್ರಿ ಆ ಗಟ್ಟಿನೆಲ್ಲ ಮತ್ತು ಅಲ್ಲಿ ಆ ಬಾತ್ರೂಮ್ ಸನ್ನಿವೇಶ ಇವತ್ತು ನನಗೆ ನಲವತ್ತು ಜನ ನಾವು ಇರ್ತೀವಿ ಅಲ್ಲಿ ಬೇರೆ ಬೇರೆ ಥರ ಬಂದಿರ್ತಾರೆ ಇವಾಗ ಒಂದು ಟ್ವೀಟ್ ಬರೆದು ಬಂದಿದ್ದೆ ಒಬ್ಬ ಭ್ರಷ್ಟಾಚಾರ ಮಾಡ್ಕೊಂಡು ಬಂದ ಆರೋಪದ ಮೇಲೆ ಒಬ್ಬ ಅಮಾಯಕರು ಏನೂ ಮಾಡಿಲ್ಲದೇ ಸುಮ್ಮನೆ ಸಿಗಾಕೊಂಡಿರ್ಬೋದು ಒಬ್ಬರು ಕೆಲವರು ಕೊಲೆ ಒಳ್ಳೆ ಪ್ರಕರಣದಲ್ಲಿ ಯಾರ್ಯಾರು ಕೊಲೆ ಮಾಡ್ಕೊಂಡು ಬಂದಿರುತ್ತೆ ಅವರೆಲ್ಲ ನಾನು ಯಾರು ಅಂತ ಗೊತ್ತಿದೆ ನನಗೆ ಅವರು ಯಾರು ಅಂತ ಗೊತ್ತಿರಲ್ಲ ನಾನು ಅಲ್ಲೇ ರಾತ್ರಿ ಹೊತ್ತು ಅಲ್ಲಿದ್ದಾಗ ನನಗೊಂಥರ ತು ಏನು ಬೇಕಾದ್ರೂ ಆಗ್ಬೋದಪ್ಪ ಇಲ್ಲಿ ಅಂತ ಆಮೇಲೆ ನನಗೆ ಅದು ಒಂದು ಸ್ವಲ್ಪ ಕಷ್ಟ ಆಯಿತು ಬ್ಯಾತ್ರೂಮು ಕೂಡ ಅಲ್ಲಿ ಸಣ್ಣ ಬ್ಯಾತ್ರೂಮ್ ಅಲ್ಲೇ ಕೈ ತೊಳ್ಕೊಳ್ಳೋದು ಟಾಯ್ಲೆಟ್ ಯೂಸ್ ಮಾಡೋದು ಸ್ನಾನ ಮಾಡ್ಕೊಳ್ಳೋದು ಹಲ್ಲು ಉಚ್ಕೊಳ್ಳೋದು ಡಸ್ಟ್ಬಿನ್ ಎಲ್ಲ ಒಂದು ಸಣ್ಣ ಜಾಗದಲ್ಲಿತ್ತು ಅದು ತಿಪ್ಪೆಗುಂಡಿ ಗುಂಡಿ ಅಂದರೆ ತಿಪ್ಪೆಗುಂಡಿ ಗುಂಡಿ ಸೊ ಅದು ಕಷ್ಟ ಆಯಿತು ಸೊ ಬ್ಯಾರೆಕ್ಸ್ ಕಷ್ಟ ಸೆಲ್ಲು ಅಷ್ಟು ಕಷ್ಟ ಇಲ್ಲ ಬಟ್ ನೆಲದ ಮೇಲೆ ಅದು ಒಂದು ಅಡ್ಜಸ್ಟ್ ಮಾಡ್ಕೊಂಡು ಒಂದು ಉಸಿರಾಡಕ್ಕೆ ಒಂದು ಇದಿರುತ್ತೆ ಒಂದು ಐದಾರು ಜನ ನಾವು ಸೆಲ್ಲಲ್ಲಿರ್ತೀವಿ ಅದು ಅಡ್ಜಸ್ಟ್ ಆಗ್ಬೋದು ಬಟ್ ಇವರಿಗೆಲ್ಲ ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ನಾನೇನು ಕೇಳಿದ್ದೇನೆ ಮಂಚಾಗಿ ಕೊಡ್ತಾರೆ ಟಿ ವಿ ಕೊಡ್ತಾರೆ ಅದೇನು ಒಂದು ಹೋಟ್ಲ್ ರೂಮ್ ಥರಕ್ಕೆ ಮಾಡ್ತಾ ಇದ್ದಾರೆ ಇವರಿಗೆಲ್ಲ ಅಂತ ನನಗೆ ಇದೆ ಬಟ್ ನನಗೆ ಏನಾಗಿದೆ ನಮ್ಗೆ ಗೊತ್ತಿಲ್ಲ ನನಗೆ ಊಟದಲ್ಲಿ ನನಗೇನು ಸಮಸ್ಯೆ ಆಗಿಲ್ಲ ಒಳ್ಳೆ ಊಟ ಜೈಲಿನವರೇ ನಮಗೆ ಊಟ ಅಡುಗೆ ಮಾಡ್ತಾರೆ ಕೈದಿಗಳೇ ಅಡುಗೆ ಮಾಡ್ತಾರೆ ಅಲ್ಲಿ ಮೂರೊತ್ತು ಊಟ ಕೊಡ್ತಾರೆ ಆಮೇಲೆ ನಮಗೆ ರಾಗಿ ಮುದ್ದೆ ಸ್ವಲ್ಪ ಗಟ್ಟಿ ಇರುತ್ತೆ ಬಟ್ ನನಗೆ ಅಡ್ಜಸ್ಟ್ ಆಗ್ಬಿಡುತ್ತೆ ನನಗೆ ಊಟದಲ್ಲಿ ಫಸ್ಟ್ ನನಗೆ ಊಟ ಇಷ್ಟ ಆಯಿತು ನಿಜ ಹೇಳಬೇಕು ಬಟ್ ನನಗೆ ಅವರು ಅವರೇನೋ ಜೇನು ಊಟ ಕಷ್ಟ ಆಗ್ತಾಯಿದೆ ಅವ್ರವ್ರು ಹೆಂಗಿರ್ತಾರೆ ಡಯೆಟ್ ನನಗೆ ಗೊತ್ತಿಲ್ಲ ಸ್ವಲ್ಪ ತೂಕ ನಾನು ಕೂಡ ಎರಡನೇ ಸೇರಿ ಸ್ವಲ್ಪ ತೂಕ ಇಳಿಸುತ್ತೆ ಯಾಕಂದರೆ ಕಡಿಮೆ ಕಡಿಮೆ ತಿಂತಾಯಿದ್ದೆ ಸ್ವಲ್ಪ ತೂಕ ಇಳಿಸಿದ್ರೆ ಒಳ್ಳೇದು ಅನ್ಸುತ್ತೆ ಎಲ್ಲರಿಗೂ ಸ್ವಲ್ಪ ಆರೋಗ್ಯ ಇರುತ್ತೆ ಒಂದು ಸ್ವಲ್ಪ ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಇರುತ್ತೆ ಜೈನಲ್ಲಿ ನನಗೆ ಡಿಸಿಪ್ಲಿನ್ ಜಾಸ್ತಿ ಇದ್ದಾಗ ನಿದ್ದೆ ಮಾಡೋದ್ರಲ್ಲಿ ಡಿಸಿಪ್ಲಿನ್ ಜಾಸ್ತಿ ಇದ್ದಾಗ ಶೂಟಿಂಗ್ ಇದ್ದಾಗ ಜೈಲಲ್ಲಿ ಇದ್ದಾಗ ಯಾಕಂದರೆ ಟೈಮ್ ಟೈಮಿಗೆ ಇರುತ್ತೆ ಸೊ ಒಂದು ಡಿಸಿಪ್ಲಿನ್ ಬರುತ್ತೆ ಬಟ್ ಏನೇ ಇದ್ರೂ ಒಂದು ಪಶ್ಚಾತ್ತಾಪ ಆಗಲಿ ಒಂದು ಮನ ಪರಿವರ್ತನೆ ಆಗಲಿ ಒಂದು ರಿಹಾಬಿಲಿಟೇಷನ್ ಭಾಳ ಮುಖ್ಯ ಹೊರ್ತು ಪ್ಯೂನಿಟಿಗಿಂತ ರಿಹೇಬಿಲಿಟೇಷನ್ ಭಾಳ ಮುಖ್ಯ ಸೊ ಜೈಲಿನಿಂದ ಬಂದ ಮೇಲೆ ಉತ್ತಮ ಹಾದಿ ನನ್ನ ನಡೀಲಿ ಅಂತ ನಾವು ಆಶಿಸ್ತೀವಿ ಅಭಿಮಾನಿ ಒಬ್ಬರು ನಿಮಗೆ ಸಿಕ್ಕಾಗ ಹೇಳಿದ್ರು ನಿಮ್ಮ ಸಿನಿಮಾ ನೋಡಿ ಅದೇನೋ ಪ್ರವೋಗ ಆಗಿ ಒಂದು ಕೊಲೆ ಆಯಿತು ಅನ್ನುವಂಥದ್ದು ಆ ಸನ್ನಿವೇಶ ಹೇಗಿತ್ತು ನಿಮ್ಮ ಹತ್ರ ಬಂದು ಹೇಳಿದಾಗ ಅಕ್ಷರ ಏನು ಅನ್ನಿಸ್ತು ನನಗೆ ಅವತ್ತು ನಾನು ಫಸ್ಟ್ ಟೈಮ್ ಜೈಲ್ಗೆ ಹೋದಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಆ ಕಡೆಯೇ ಅವನು ಸೆಲ್ ಎದುರುಗಡೆ ನಡೀತಾ ಇದ್ದೆ ಅವನು ಹಣ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದ ಅವನು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹುಡುಗ ಅವನು ಇತ್ತ ಅವನು ಬಂದು ನಾನು ಏನು ತಮ್ಮ ಹೇಳು ಅಂದ ಹೇಳ್ದೆ ಅಂದರೆ ಹಣ ನಿಮ್ಮ ಸಿನಿಮಾಗಳು ನೋಡ್ಕೊಂಡು ನಾನು ಕೊಲೆನೇ ಮಾಡಿಬಿಟ್ಟೆ ಅಂತ ಏನು ಸಿನಿಮಾ ರಂಗದ ಇಷ್ಟೊಂದು ಪ್ರಭಾವ ಇದೆಯಾ ಜನ ಕೊಲೆ ಮಾಡೋ ಹತ್ತಕ್ಕೆ ಅವ್ರು ಮಾಡ್ತಾರ ಅಂತ ನನಗೆ ಅಷ್ಟು ಏನಪ್ಪ ಮೈನ ಸಿನಿಮಾ ಲವ್ ಸ್ಟೋರಿ ನೋಡಿಲ್ವೇನಪ್ಪ ಅಂದೆ ಹೌದಣ್ಣ ಅದನ್ನು ನೋಡ್ಬಿಡಲ್ಲ ಲವ್ ಮದುವೆ ಆದ ಅಂದ ಅವನು ಬೆವರ್ಸಿಸ್ತಾ ಇದ್ದೆ ನನಗೆ ಅವಾಗ ಗೊತ್ತಾಯಿತು ಸಿನಿಮಾ ನಮಗೆ ನಟ ನಟಿಯರಿಗೂ ಪ್ರಭಾವ ಬೀರುತ್ತೆ ಅದು ಪ್ರತಿಯೊಬ್ಬರೂ ಆ ಟೀಮ್ನಲ್ಲಿರೋ ಪ್ರಭಾವ ಬೀರುತ್ತೆ ಮತ್ತು ಪ್ರೇಕ್ಷಕರ ಮೇಲೆ ದೊಡ್ಡ ಮಟ್ಟದ ಪ್ರಭಾವ ಬೀರುತ್ತೆ ನಾವು ಸಿನಿಮಾ ರಂಗ ಉತ್ತಮ ಕಾಂಟೆಂಟ್ ಕೊಟ್ಟು ಉತ್ತಮ ಕಲೆ ಕೊಟ್ಟು ಉತ್ತಮ ಒಂದು ಸಂದೇಶ ಕೊಡೋದು ಭಾಳ ಮುಖ್ಯ ಸಿನಿಮಾ ಓಡೋದು ಸ್ಟಾರ್ ಕಲ್ಚರಿಂದ ಅಲ್ಲ ನಮಗೆ ಅಪ್ಪು ಅಂತ ದಿಗ್ಗಜರೇ ಕಳ್ಕೊಂಡು ನಾವು ಸಿನಿಮಾ ರಂಗ ಚೇತರಿಸ್ಕೊಂಡಿದೆ ದರ್ಶನ್ ಬಂದರೂ ಬರಲಿ ಹೋಗದ್ರೆ ಹೋದ್ರೆ ಅದು ನಮಗೇನು ಸ್ಟಾರ್ಗಳಿಂದ ಏನು ಸಿನಿಮಾ ರಂಗ ಉತ್ತಮಗೊಳಿಸಲ್ಲ ಸ್ಟಾರ್ಗಳಿಂದ ಅವರು ಬೆಳ್ಕೊತಾರೆ ನಮಗೇನು ಬೇಕು ಅಂದರೆ ಉತ್ತಮ ಕಂಟೆಂಟು ಉತ್ತಮ ಕತೆ ಉತ್ತಮ ಬರವಣಿಗೆ ಉತ್ತಮ ಕಲೆ ಅದನ್ನು ಮಾಡಿ ನಮಗೆ ಹಾಕಿದ ದುಡ್ಡನ್ನು ವಾಪಸ್ ಬರಬೇಕು ಒಂದು ಸಿನಿಮಾಗಿದ್ರೆ ನಾವು ಸಿನಿಮಾ ರಂಗ ಬೆಳೆಯಲ್ಲ ಬೆಳೆಯಲ್ಲ ನಮಗೆ ನಂಬರ್ ಆಫ್ ಸಿನಿಮಾ ಪರ್ಸೆಂಟೇಜ್ ಆಫ್ ಸಿನಿಮಾ ಗೆಲ್ಲೋದು ಜಾಸ್ತಿ ಆಗಬೇಕು ಸೊ ಅದನ್ನು ಮಾಡಬೇಕು ಅನ್ನೋದು ನಾವು ಈ ಸ್ಟಾರ್ ಕಲ್ಚರ್ನ ಸ್ವಲ್ಪ ಕಡಿಮೆ ಮಾಡಬೇಕು ನಾವು ಸಿನಿಮಾ ಸ್ಟಾರ್ಗಳಿಗೆ ತೆರಿಗೆ ಹಣದಿಂದ ಸ್ಮಾರಕಗಳು ಕೊಡೋದಲ್ಲ ಇವನ್ನೆಲ್ಲ ಆತ್ಮ ಅಂದರೆ ಮೇಲೆ ಕೂತ್ಕೊಂಡು ಮೆರೆಸೋದಲ್ಲ ಅರ್ಥ ಇಲ್ಲ ಅವರಿಗೆ ಕೋಟಿ ಕೋಟಿ ದುಡ್ಡಿದೆ ಅವರೇ ಸ್ಮಾರಕಗಳು ಕಟ್ಟಲಿ ಅವ್ರ ಅಭಿಮಾನಿಗಳು ಕಟ್ಕೊಳ್ಳಿ ಸಿನಿಮಾ ಫಿಲ್ಮ್ ಚೇಂಬರ್ ಕಡಿಮೆ ಮಾಡಲಿ ಆದರೆ ತೆರಿಗೆ ಹಣದಿಂದ ಸ್ಮಾರಕಗಳು ಕಟ್ಟೋದು ನಮ್ಗೆ ಯಾವುದೇ ಕಾರಣಕ್ಕೂ ಅದು ಒಳ್ಳೆಯದಲ್ಲ ಸೊ ನಮಗೆ ಸಿನಿಮಾ ಹೀರೋಗಳಿಗಿಂತ ಎಷ್ಟೋ ಜನ ಅವ್ರಗಿಂತ ಜಾಸ್ತಿ ಸಿನಿಮಾದ ಯಶಸ್ಸಿಗೆ ಕೊಡುಗೆ ಇರುತ್ತೆ ಅವ್ರು ಬದುಕಕ್ಕಾಗಲ್ಲ ನಮ್ಮ ಬರಹಗಾರರು ನಮ್ಮ ನಿರ್ದೇಶಕರು ಸೊ ಅಂತ ಅಂಥವ್ರಿಗೆ ನಾವು ಗುರುತಿಸಬೇಕು ಸಿನಿಮಾ ರಂಗ ನಾವು ಇವತ್ತಾಗಿ ಪ್ರೇಕ್ಷಕರಾಗಿ ಮುಖ ಆ ತೆರೆ ಮೇಲೆ ಇರೋ ಮುಖಗಳನ್ನು ನೋಡೋದಕ್ಕಿಂತ ತೆರೆ ಹಿಂದೆ ಇರೋ ಮೆದುಳುಗಳನ್ನ ನೋಡ್ಕೊಂಡು ನಾವು ಸಿನಿಮಾ ನೋಡಿದ್ರೆ ಅಂಥದ್ದು ಸಿನಿಮಾ ಮಾಡಿದ್ರೆ ಚಿತ್ರರಂಗನ ಬೆಳೆಯುತ್ತೆ ಅದು ನಾವು ಉತ್ತಮ ಸಿನಿಮಾ ರಂಗನೂ ಹಾಕ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ದರ್ಶನ್ ಅವರ ಬಗ್ಗೆ ಈ ನಿಮ್ಮ ನೇರ ನುಡಿ ಅವರ ಫ್ಯಾನ್ಸ್ಗೆ ಇಷ್ಟ ಆಗದೇ ಇರಬಹುದು ದ್ವೇಷಿಸಬಹುದು ಟ್ರೋಲ್ ಮಾಡಬಹುದು ಸೊ ನಿಮ್ಮ ಕಿವಿ ಮಾತು ಏನಿರಬಹುದು ಅವರಿಗೆ ಇಲ್ಲ ದರ್ಶನ್ ಫ್ಯಾನ್ಸು ಯಾರು ಸಿನಿಮಾ ನೋಡ್ಕೊಂಡು ಇಷ್ಟಪಟ್ಟಿದ್ದಾರೆ ಅವ್ರನ್ನ ನಾವೇನು ಜನರಲೈಸ್ ಮಾಡೋಕ್ಕಾಗಲ್ಲ ಆ ಒಬ್ಬೊಬ್ಬರು ಫ್ಯಾನ್ಸ್ ಒಂದೊಂದು ಥರ ಇರ್ತಾರೆ ಒಂದೊಂದು ಇಷ್ಟಪಟ್ಟಿರ್ತಾರೆ ಕೆಲವು ಸೊ ನಮಗೆ ಜನರಲೈಸ್ ಮಾಡೋಕ್ಕಾಗ್ದೇ ನಮಗೆಲ್ಲ ಫ್ಯಾನ್ಸು ಅವ್ರನ್ನ ಅವ್ರು ಮಾಡಿದ ಕೆಲಸನೂ ಜಸ್ಟಿಫೈ ಮಾಡ್ತಾರಂತನೂ ಹೇಳೋಕ್ಕಾಗಲ್ಲ ನನ್ನ ಪ್ರಕಾರ ಬಹುತೇಕ ಅವರ ಅಭಿಮಾನಿಗಳಂತ ಯಾರು ಹೇಳ್ಕೊತಾರೋ ಇಂಥ ಕೃತ್ಯನ ಇಂಥ ನಡವಳಿಕೆಯನ್ನು ಖಂಡಿಸ್ತಾರೆ ಒಪ್ಪಲ್ಲ ಸೊ ನಮಗೇನಿದೆಯೋ ಅದನ್ನು ಸಿ ನಮಗೆ ದರ್ಶನ್ ಫ್ಯಾನ್ಸನ್ನು ಪ್ರಶ್ನೆ ಮಾಡೋದಲ್ಲ ದರ್ಶನ್ ಮತ್ತು ಯಾರೇ ಒಂದು ವ್ಯಕ್ತಿ ಸಿನಿಮಾ ಸ್ಟಾರ್ಗಳು ಸೋ ಕಾಲ್ ಫ್ಯಾನ್ಸ್ಗಳು ಇರೋ ವ್ಯಕ್ತಿ ಅವರ ನಡವಳಿಕೆ ಉತ್ತಮವಾಗಿರಬೇಕು ನಮಗೆ ಅಪ್ಪು ಅವರು ಉತ್ತಮವಾದ ಹಾದಿ ನಡೆದ್ರು ಅವ್ರು ನಮ್ಮ ಸ್ನೇಹಿತರು ಹತ್ತು ವರ್ಷ ನಾವೆಲ್ಲ ಒಂದೇ ಜಿಮ್ಗೆ ಹೋಗಿದ್ವಿ ಅವರು ನನ್ನ ಭಾಳ ಎಲ್ಲ ಫ್ಯಾಮಿಲಿಗೆ ಸಂಪೂರ್ಣವಾಗಿ ಕೂತ್ಕೊಂಡು ನೋಡೋ ಸಿನಿಮಾಗಳು ಮಾಡಿದ್ರು ತಂದೆ ತಾಯಿ ಆ ತಾತ ಅಜ್ಜಿ ಮೊಮ್ಮಕ್ಕಳು ಎಲ್ಲರೂ ಕೂತ್ಕೊಂಡು ನೋಡೋ ಸಿನಿಮಾ ಮಾಡಿದ್ರು ಅವರು ಅವರ ಬೆಳವಣಿಗೆಗಿಂತ ಚಿತ್ರರಂಗದ ಬೆಳವಣಿಗೆನ ಮುಖ್ಯ ಮಾಡಿದ್ರು ಸೊ ಅವು ಯಾಕಂದರೆ ನೀವು ನಿಮ್ಮ ಬೆಳವಣಿಗೆ ಏನೇನು ಮಾಡಿದ್ರೆ ಮಚ್ಚು ಲಾಂಗು ಶೂಟಿಂಗು ಬಿಲ್ಡಪ್ಪು ಹೀರೋವಿಸಮು ಇಂಥದ್ದೆಲ್ಲ ನಿನ್ನ ಬೆಳವಣಿಗೆ ನಿನ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೀನು ಮುಖ್ಯ ಮಾಡಬೇಕು ನೀನು ನಡೆಯೋದು ಬಿಲ್ಡಪ್ ತೊಗೊಳ್ಳೋದು ಅದು ಅಪ್ಪು ಸರ್ ಹಂಗೆ ಮಾಡಲಿಲ್ಲ ಅಪ್ಪು ಸರ್ ನನಗೆ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಕಡಿಮೆ ಆದರೂ ಪರವಾಗಿಲ್ಲ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಿ ಚಿತ್ರರಂಗನ ಬೆಳೆಸ್ಬೇಕು ಅಂತ ಮಾಡಿದ್ದು ಸೊ ನಮಗೆ ಆಲೋಚನೆ ಇಟ್ಕೊಂಡು ಮಾಡಬೇಕು ಚಿತ್ರರಂಗ ಬೆಳೆಯೋದು ಮುಖ್ಯ ಆಗಬೇಕು ನನ್ನ ವೈಯಕ್ತಿಕ ಜೇಪ್ ತುಂಬಿಸ್ಕೊಳ್ಳೋದಕ್ಕಿಂತ ಸೊ ನಮಗೆ ಅಂಥ ಸಂದೇಶ ಸಾರದ್ರೆ ಖಂಡಿತ ಸೋಕಾಳ್ ಅಭಿಮಾನಿಗಳು ಇನ್ನೂ ಇಷ್ಟಪಡ್ತಾರೆ ಆ ವ್ಯಕ್ತಿಗಳನ್ನ ಸೊ ಅಂಥದ್ದನ್ನು ಸಾರಬೇಕು ಅಪೀಸನ್ನು ನೋಡಿ ಕಲಿಬೇಕು ಮತ್ತು ನಾವು ಕೂಡ ನಮ್ಮ ವೈಯಕ್ತಿಕ ಲಾಭಕ್ಕಿಂತ ಸಿನಿಮಾ ರಂಗ ಸಮಾಜದ ಅಭಿವೃದ್ಧಿ ನಾವು ಯೋಚನೆ ಮಾಡೋದು ಭಾಳ ಮುಖ್ಯ ದಾಂಪತ್ಯದಲ್ಲಿ ಬಿರುಕು ಕಂಡ್ರು ಅವರು ಇಂದಿಗೂ ಸಹ ದರ್ಶನ್ ಪರನೆ ನಿಂತಿದ್ದಾರೆ ಸೊ ಅವರ ಒಂದು ಸ್ಟ್ಯಾಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅದು ನನಗೂ ಕೂಡ ನಾನು ಜೈಲಿಗೆ ಹೋದಾಗ ನಾನು ಹೆಂಡತಿ ಭಾಳ ಸ್ಟ್ರಾಂಗ್ ಆಗಿ ನನ್ನ ಜೊತೆ ನಿಂತರು ಎರಡು ಸರಿಯೂ ನನಗೆ ಫೈಟ್ ಮಾಡಿದ್ರು ನನಗೆ ಇವತ್ತು ನೆನ್ಸ್ಕೊಂತೀನಿ ಕಣ್ಣಲ್ಲಿ ನೀರು ಹಾಕ್ತೀನಿ ಯಾಕಂದರೆ ಅವಳಿಗೆ ಎಷ್ಟು ಕಷ್ಟ ಆಗಿದ್ರು ಕೂಡ ಅವಳು ನನ್ನ ಪರವಾಗಿ ನಿಂತರು ಸೊ ನನಗೆ ಸೊ ಬಹುಶಃ ಅವ್ರು ನಿಜವಾಗ್ಲೂ ದರ್ಶನ ನೆನಪುಗಳು ದರ್ಶನ್ ಜೊತೆ ಅವರಿಬ್ಬರು ಒಂದೇ ಮಗು ಅವರಿಬ್ಬರು ಮಗು ಇದೆ ಅವರ ಸಂತೋಷ ದಿನಗಳು ನೆನೆಸ್ಕೊಂಡು ಆ ಫೈಟ್ ಮಾಡಿರೋದು ಅದರ ಬಗ್ಗೆ ನನಗೆ ಖಂಡಿತ ನನಗೆ ಗೌರವ ಇದೆ ಆ್ಯಂಡ್ ಫೈಟ್ ಮಾಡಲಿ ವಿಜಯಲಕ್ಷ್ಮಿಗೆ ಏನಾದ್ರು ಕಷ್ಟ ಆದರೆ ದರ್ಶನ್ ಫೈಟ್ ಮಾಡಲಿ ಆಮೇಲೆ ದರ್ಶನ್ಗೆ ಏನಾದ್ರು ಕಷ್ಟ ಅದೇ ವಿಜಯಲಕ್ಷ್ಮಿಯವರು ಫೈಟ್ ಮಾಡಿದ್ದಾರೆ ಅದು ಒಳ್ಳೆಯದೇ ಬಟ್ ನನಗೆ ಏನೇ ಇದ್ರೂ ನನಗೆ ಈ ವಿಚಾರದಲ್ಲಿ ಪವಿತ್ರ ಪವಿತ್ರಗೌಡನೂ ಕೂಡ ಇದರಲ್ಲಿ ನನ್ನ ಪ್ರಕಾರ ಈ ಒಂದು ಬಲಿ ಪಶು ಅಂತ ನಾನು ನೋಡ್ತೀನಿ ಯಾಕಂದರೆ ಇದರಲ್ಲಿ ಒಂದು ಸ್ವಾಮಿ ಅವರು ಅಶ್ಲೀಲ ಮೆಸೇಜ್ ಕಳಿಸಿದ್ದಾರೆ ಅದರಲ್ಲಿ ಇವರು ಬಲಿ ಪಶು ಯಾಕಂದರೆ ಇವ್ರ ಮೇಲೆ ಏನೇನೋ ಅಶ್ಲೀಲ ಮಾತುಗಳಾಗಿದೆ ಮತ್ತು ಈ ಥರ ವಿಷಕಾರಿ ಪುರುಷತ್ವ ಒಂದು ಅವರ ಗೆಳತ ಗೆಳೆಯನಿಂದನೋ ಅಥವಾ ಗಂಡನಿಂದನೋ ಈ ಥರ ಆಗಿದೆ ಅಂತ ಆರೋಪ ಇದೆ ಅದರಲ್ಲೂ ಬಲಿ ಪಶು ಮತ್ತು ಎ ಒನ್ ಆರೋಪಿ ಅವ್ರನ್ನ ಅಂದರೆ ಇಷ್ಟೆಲ್ಲ ಸನ್ನಿವೇಶದಲ್ಲಿ ಅಂದರೆ ಅದರಲ್ಲೂ ಕೂಡ ಸಿಸ್ಟಮಿಂದ ಬಲಿಪಶು ಸೊ ನನಗೆ ಅವರು ಕೂಡ ಬಲಿ ಪಶು ಇಲ್ಲಿ ವಿಜಯಲಕ್ಷ್ಮಿಯವರು ಭಾಳ ಕಷ್ಟ ನೋಡ್ತಾ ಇದ್ದಾರೆ ನನಗೇನಾಗತ್ತೆ ಗಂಡಸರ ಶೌರ್ಯ ತೋರಿಸ್ಕೊಳಕ್ಕೆ ಹೆಂಗಸರು ಬಲಿಪಶು ಆಗ್ತಾರೆ ಅನ್ನೋದು ಆಗುತ್ತೆ ಸೊ ನಮಗೆ ಇದು ಆಗಬಾರದು ಈ ವಿಷಕಾರಿ ಪುರುಷತ್ವದ ವಾತಾವರಣ ಮತ್ತೆ ಮನಸ್ಥಿತಿ ಬದಲಾಗಬೇಕು ಕೊನೆಯ ಪ್ರಶ್ನೆ ದರ್ಶನ್ ಅವರು ಹೊರಗಡೆ ಬರೋವರೆಗೂ ರಿಲೀಸ್ ಆಗಿ ಹೊರಗಡೆ ಬರೋವರೆಗೂ ನಾವು ಕನ್ನಡ ಚಿತ್ರರಂಗದಲ್ಲಿ ಇತರೆ ಯಾರ್ಯಾರು ನಟರು ಇದ್ದಾರೆ ಅವರ ಸಿನಿಮಾಗಳನ್ನ ನೋಡಲ್ಲ ಅಂತ ದರ್ಶನ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೈರಲ್ ಮಾಡಿದಿರುವಂಥದ್ದು ಯಾರು ಸಿನಿಮಾ ನೋಡ್ತಾರೋ ಇಷ್ಟ ಇದೆಯೋ ಯಾರು ಬಲವಂತ ಮಾಡೋಕ್ಕಾಗಲ್ಲ ಅವ್ರಿಗೆ ಇಷ್ಟ ಇದ್ದರೆ ಒಳ್ಳೆ ಸಿನಿಮಾ ಬಂದರೆ ಅವ್ರು ನೋಡಲಿ ಅವ್ರಿಗೆ ಇಷ್ಟ ಇಲ್ಲ ನನಗೆ ನೋಡೋಕ್ಕೆ ಇಷ್ಟ ಇಲ್ಲ ಇನ್ನೂ ಉತ್ತಮ ಕೆಲಸ ಇದೆ ಅಂದರೆ ಅದು ಅವರು ದರ್ಶನ್ ಬಂದ ಮೇಲೆ ನೋಡಲಿ ಅದೇನು ಅದು ಅವ್ರಿಗೆ ಬಿಟ್ಟಿದ್ದು ನಾನೇನು ಈ ಸಿನಿಮಾ ನೋಡಿ ನನ್ನ ಪ್ರಕಾರ ಸಿನಿಮಾ ರಂಗ ಉತ್ತಮ ಸಿನಿಮಾ ರಂಗ ಆದರೆ ಒಳ್ಳೆಯ ಸಿನಿಮಾ ಕೊಟ್ಟರೆ ಕಾಂಟೆಂಟ್ ಕೊಟ್ಟರೆ ಕಲೆ ಕೊಟ್ಟರೆ ಯಾವತ್ತು ಯಾರ ಅಭಿಮಾನಿ ಆಗದೇ ಇರೋರು ಹೊಸ ಸಿನಿಮಾ ಪ್ರೇಕ್ಷಕರು ಹುಟ್ಕೊತಾರೆ ಅವರನ್ನು ರೀಚ್ ಮಾಡಬೇಕು ಇವಾಗ ತೆಲುಗುನಲ್ಲಿ ನೋಡೋ ಪರ್ಸೆಂಟೇಜು ಕನ್ನಡದಲ್ಲಿ ನೋಡೋಲ್ಲ ನಾವು ಯಾಕೆ ಅಷ್ಟು ಉತ್ತಮ ಸಿನಿಮಾ ಕೊಟ್ಟರೆ ಖಂಡಿತ ನಮ್ಮ ಪ್ರೇಕ್ಷಕ ನೋಡು ಬೆಳ ಬೆಳೆಯುತ್ತೆ ದರ್ಶನ್ ಸರ್ ಫ್ಯಾ ದರ್ಶನ್ ಅವರ ಅಭಿಮಾನಿಗಳು ಅಥವಾ ಅಪ್ಪು ಸರ್ ಅಭಿಮಾನಿಗಳು ಇಂದಾನೇ ಸಿನಿಮಾ ರಂಗ ಓಡತ್ತೆ ಅಂತ ಅಲ್ಲ ಸಿನಿಮಾ ರಂಗದ ಪ್ರೇಕ್ಷಕರು ಸಿನಿಮಾ ರಂಗ ಕಲೆಯ ಅಭಿಮಾನಿಗಳು ನೋಡ್ಕೊಂಡು ಬೆಳೆಸಬೇಕು ಅನ್ನೋದು ಭಾಳ ಮುಖ್ಯ